ಹೆಸರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 581,000 ಜನ ಇಲ್ಲಿವರೆಗೂ ನೋಂದಣಿ ಮಾಡ್ಕೊಂಡಿದ್ದಾರೆ ಮತ್ತು ಇವತ್ತು 581,000 ಜನಕ್ಕೆ 2,000 ರೂಪಾಯಿ ಪಾವತಿ ಮಾಡುವ ಕಾರ್ಯಕ್ರಮಕ್ಕೆ ಸಹಿತ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು 135,000 ಜನಕ್ಕೆ ನೇರ ಪಾವತಿ ಆಗುತ್ತೆ, ಅದು ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ವಿ. ಇನ್ನು ಮಿಕ್ಕಿದ್ದು ಇವತ್ತು ಸಂಜೆ ಒಳಗೆ ಎಲ್ಲ ಫಲಾನುಭವಿಗಳಿಗೆ ಅನುವಾದಗಳಿಗೆ ನಾವು 2,000 ರೂಪಾಯಿ ಅವರ ಅಕೌಂಟ್ಗೆ ಚಾಲನೆ ಕೊಡೋದಕ್ಕೆ ನಾವು ಕೇಳ್ತಾ ಇರ್ತೀವಿ. ಇನ್ನು ಇದು ಮಾಡೋದಕ್ಕೆ ಅಂದರೆ ಅವರು ದಾಖಲೆ ಮಾಡೋಕ್ಕೆ ಅವಕಾಶ ಇದೆ? ಜಿಲ್ಲೆಯಲ್ಲಿ 87% ಇಲ್ಲಿವರೆಗೂ ದಾಖಲೆ ಆಗಿದೆ, ಶೇಕಡಾವಾರ 87% ದಾಖಲಾತಿ ಆಗಿದೆ. ಇನ್ನು 13% ನಾವು ಅವ್ರಿಗೆ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಕೆಲವರು ನಿರಾಸಕ್ತಿ ಇದೆ, ನಾವು ತಿರ್ಗಾ ಇನ್ನೊಮ್ಮೆ ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಬಂದು ನೋಂದಣಿ ಮಾಡಿದ್ದಾರೆ. ನೋಂದಣಿ ಲೇಟ್ ಆಗಿದೆ, ಯಾವತ್ತು ನೋಂದಣಿ ಆಗ್ತಾರೆ ಅವತ್ತಿಂದ ಅವ್ರಿಗೆ. ಸರ್, ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಂಗನವಾಡಿ ಕಾರ್ಯಕರ್ತರಿಗೆ ಏನಾದರೂ ಇದು ಮಾಡಿದ್ದೀರಾ? ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀವಿ, ಒಂದು ಲೈನ್ ಲಿಸ್ಟ್ ತಗೊಂಡು ಯಾರನ್ನ ಬಿಟ್ಟಿದ್ದೀವಿ ಅವ್ರಿಗೆ ಹೋಗಿ ಮನೆಗೆ ಇನ್ನೊಂದ್ಸಲಿ ರಿಜಿಸ್ಟ್ರೇಷನ್ ಮಾಡಿದೆ. ಯಾಕಂದ್ರೆ ಕೆಲವರಿಗೆ ಅದು ಗೊತ್ತಿರೋದೇ ಇಲ್ಲ, ಭಾಳ ಬಡವರು. ಕೆಲವರು ಬ್ಯಾಂಕ್ ಖಾತೆನೂ ಕೂಡ ಮಾಡಿಸಿಲ್ಲ ಸರ್, ಅಕೌಂಟ್ ಮಾಡಿಸಿಲ್ಲ. ಆ ಥರದ್ದು 70,000 ಖಾತೆಗಳು ಖಾತೆ ಮಾಡದೇ ಇರೋದಿತ್ತು. ಈಗ ನಾವು 0 ಬ್ಯಾಂಕ್ ಅಕೌಂಟಲ್ಲಿ 47,000 ತೆಗೆದಿದ್ದೀವಿ. ಇನ್ನು 23,000 ಜನಕ್ಕೆ ನಾವು ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ 40,000 ಖಾತೆ ಇರಲಿಲ್ಲ. ಈ 30,000 KYC ಮಾಡ್ತಾರೆ ಅಂತ ಸ್ಥಗಿತ ಆಗಿತ್ತು. ಈಗ ಎರಡೂ ಸೇರಿ 67,000 ಆಕ್ಟಿವೇಟ್ ಆಗಿದೆ. ಸರ್, ಇದು ಗೃಹ ಲಕ್ಷ್ಮಿ ಎಲ್ಲ ಬಿಟ್ಟು ಇನ್ನು ಉಳಿದಂಥ 3 ಗ್ಯಾರಂಟಿಗಳು ಯಶಸ್ವಿಯಾಗಿ ನಡೀತಾ ಇದಾವೆ ಜಿಲ್ಲೆಯಲ್ಲಿ? ಹೌದು, ಅನ್ನಭಾಗ್ಯದಲ್ಲಿ ಈಗ 32 ಕೋಟಿ ಇವತ್ತು ಈ ಆಗಸ್ಟ್ ತಿಂಗಳದು ಇವತ್ತು ನಾವು ಟ್ರೆಜರಿಗೆ ಕಳಿಸೋದಕ್ಕೆ ಸೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅನ್ನಭಾಗ್ಯನೂ ನಡೀತಾ ಇದೆ. ಗೃಹ ಜ್ಯೋತಿ ಅಂತೂ ಅದು ಬೆಸ್ಕಾಮ್ ಅವರು 0 ಬಿಲ್ ಬರ್ತಿದ್ದೆ, ನಿಮಗೂ ಎಲ್ಲ ಬಂದಿರಬೇಕು. ಸೊ ಹಂಗಾಗಿ 0 ಬಿಲ್ ಅದು ಚಾಲ್ತಿ ಇದೆ. ಗೃಹಲಕ್ಷ್ಮಿನೂ ಬಂದಂಥ ಫಲಾನುಭವಿಗಳಿಗೆ ಯಾರಿಗೆ ಅದು ಜಿಲ್ಲೆಯಲ್ಲಿ ಈಗ ಟ್ರೆಜರಿಗೆ ನಾವು ಕಳಿಸಿರೋ ಪ್ರಕಾರ 135,000 ಜನಕ್ಕೆ ಇವತ್ತು 2 ಗಂಟೆ ಒಳಗಡೆ ನೇರ ಪಾವತಿಗೆ ಏನು ಇದು ಮಾಡಿದ್ರು ಅದು ನೇರ ಪಾವತಿ ಆಗಿದೆ. ಸಂಜೆ ಒಳಗೆ ಇನ್ನೆಲ್ಲರಿಗೂ ನೇರ ಪಾವತಿ ಆಗಿದೆ.